ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಿ ಇ ಟಿ ರಿಸಲ್ಟ್ ಡೇಟ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ನ ಮಾಡ್ಬೋದು. ಇಲ್ಲಿ ನೀವು ನೋಡ್ಬೋದು ಇನ್ನೂ ಯಾವುದೇ ರೀತಿ ಸಿ ಬಿ ಎಸ್ ಸಿ ರಿಸಲ್ಟ್ ಬಂದುಬಿಟ್ಟು ಇನ್ನೂ ಡಿಕ್ಲೇರ್ ಆಗಿಲ್ಲ, ಮತ್ತು ಪಿ ಯು ಸಿ ರಿವ್ಯುಲೇಷನ್ ರಿಸಲ್ಟ್ ಕೂಡ ಇನ್ನೂ ಡಿಕ್ಲೇರ್ ಆಗಿಲ್ಲ. ಅದೇ ರೀತಿ ಸಿ ಇ ಟಿ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವುದೇ ರೀತಿ ಇನ್ನೂ ಕೂಡ ಕಂಡಕ್ಟ್ ಆಗಿಲ್ಲ. ನಂತರ ನಿಮ್ಮದು ಅಂಕಗಳನ್ನು ಬೋರ್ಡ್ಗೆ ಮಾರ್ಕ್ಸ್ನ ಅಪ್ಡೇಟ್ ಮಾಡೋಕ್ಕಾಗುತ್ತೆ. ಇನ್ ಕೇಸ್ ನಿಮ್ಮದು ಸ್ಟೇಟ್ ಬೋರ್ಡ್ದು ಆಟೋಮೆಟಿಕ್ ಫೆಚ್ ಆದರೂ ಕೂಡ ಸಿ ಬಿ ಎಸ್ ಸಿ ಬೋರ್ಡ್ದು ಅಂಕಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಕ್ಕೂ ಇನ್ನೂ ಕೂಡ ಯಾವುದೇ ರೀತಿ ಮಾಹಿತಿಯನ್ನು ಕೊಟ್ಟಿಲ್ಲ. ಈ ಕಾರಣಗಳಿಂದ ರಿಸಲ್ಟ್ ಡಿಲೇ ಆಗಿದೆ. ಇದು ಮಾಮೂಲಿ ವರ್ಷ ಈ ಪ್ರೊಸೀಜರ್ ಇರುತ್ತೆ. ಬಟ್ ಇನ್ನೂ ಕೂಡ ನೀವು ಪರೀಕ್ಷೆ ಮುಗಿದ ನಂತರ, ಸಿ ಇ ಟಿ ಪರೀಕ್ಷೆ ಮುಗಿದ ನಂತರ ಅರೌಂಡ್ 15 ದಿನ, 15 ಡೇಸ್ ಅಥವಾ 20 ಡೇಸ್ ನಂತರ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅರೌಂಡ್ ನಾವು ಗೆಸ್ ಮಾಡೋದಾದರೆ ಜುಲೈ ತಿಂಗಳಲ್ಲಿ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಜುಲೈ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ನಿಮ್ಮದು ಸಿ ಇ ಟಿ ರಿಸಲ್ಟ್ 2022 ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಸಿ ಬಿ ಎಸ್ ಸಿ ರಿಸಲ್ಟ್ ಬರಬೇಕು, ಅದೇ ರೀತಿ ರಿವ್ಯುಲೇಷನ್ ರಿಸಲ್ಟ್ ಬರಬೇಕು. ನಂತರ ನಿಮ್ಮದು ಸಿ ಬಿ ಎಸ್ ಸಿ ಅಂಕಗಳನ್ನು ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಿಮ್ಮದು ಸಿ ಇ ಟಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿಲ್ಲ, ಅದನ್ನು ಕೂಡ ಕಂಡಕ್ಟ್ ಮಾಡಬೇಕಾಗುತ್ತೆ. ಅವನ್ನೆಲ್ಲ ಸೇರಿಸಿ ನಂತರ ಒಟ್ಟಾರೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಬೇಕಾಗುತ್ತೆ. ಇಲ್ಲಿ ಅವರು ಡಾಟಾ ಎಲ್ಲ ತೊಗೊಂಡು ನಿಮ್ಮ ರಿಸಲ್ಟ್ ಎಲ್ಲ ಫೆಚ್ ಮಾಡಿ ಎಲ್ಲನೂ ಮಾಡೋಕ್ಕೆ ಕನಿಷ್ಠ 20 to 25 ಡೇಸ್ ಅದ ಥರ ತೊಗೋಬೋದು. ಅರೌಂಡ್ ಎಕ್ಸ್ಪೆಕ್ಟ್ ಮಾಡೋದಾದರೆ ಜುಲೈ ಫಸ್ಟ್ ವೀಕ್ ಅಥವಾ ಜುಲೈ ಸೆಕೆಂಡ್ ವೀಕ್ ಸಿ ಇ ಟಿ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಗೊತ್ತಿಲ್ಲ ಏನಾಗುತ್ತೆ ಅಂತ ವೆಯ್ಟ್ ಮಾಡಿ, ರಿಸಲ್ಟ್ ಡೇಟ್ ಅನೌನ್ಸ್ಮೆಂಟ್ ಆದಾಗ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.